ತುಳಸಿ ಕ್ಯಾಪ್ಸುಲ್ಸ್ ಅಂತ ನಾನು ಹೇಳ್ತಾ ಇರೋದು. ತುಳಸಿ ನೋಡಿ, ಯಾರಿಗೆ ಗೊತ್ತಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿಯನ್ನ ತುಂಬಾ ಒಂದು ಪೂಜನೀಯ ದೃಷ್ಟಿಯಲ್ಲಿ, ನಾವು ಲಕ್ಷ್ಮಿ ಅನ್ನೋ ದೃಷ್ಟಿಯಲ್ಲಿ ನಾವು ಪೂಜಿಸ್ತಾ ಹೋಗ್ತೀವಿ. ಹಾಗೆ ಅದರದ್ದು ಒಂದು ಔಷಧ ಮಹತ್ವ ಕೂಡ ಅಷ್ಟೇ ಅಪಾರವಾಗಿದೆ. ತುಳಸಿ ಒಂದು ದೇವತೆಗೆ ಸಮಾನವಾಗಿ ಇರೋದು ಎಷ್ಟು ಸತ್ಯವೋ ಹಾಗೆ ಅದರಲ್ಲಿ ಇರುವಂತ ಔಷಧಿ ಗುಣಗಳು ಕೂಡ ಅಷ್ಟೇ ಹೆಚ್ಚಾಗಿ ಇದೆ. ಈ ತುಳಸಿಯನ್ನ ಏನ್ ಹೇಳಿದ್ರೆ ಕ್ಯಾಪ್ಸೂಲ್ ರೂಪದಲ್ಲಿ ನಾವು ಈ ಉತ್ಪನ್ನವನ್ನ ಮಾರುಕಟ್ಟೆಗೆ ಬಿಡ್ತಾ ಇರೋದು. ಇದನ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಶೀತ, ನೆಗಡಿ, ಕೆಮ್ಮು, ಜ್ವರ ಅದರಲ್ಲೆಲ್ಲ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮನೆಯಲ್ಲಿ ಹಿರಿಯರು ಹೇಳ್ತಾರೆ, ಶೀತ ಆದ್ರೆ ತುಳಸಿ ಕಷಾಯ ಮಾಡಿ ಕೊಡಿ ಅಂತ. ಸೊ ಹಾಗಾಗಿ ಈಗಿನ ಒಂದು ಜೀವನ ಶೈಲಿಯಲ್ಲಿ ಕಷಾಯ ಮಾಡಿಕೊಂಡು ಅದನ್ನ ಮಾಡೋದು ಸ್ವಲ್ಪ ಸಮಯದ ಅಭಾವ ತುಂಬಾ ಬರುವಾಗ ಈ ರೀತಿಯಾದಂತ ಒಂದು ರೆಡಿ ಪ್ರಾಡಕ್ಟ್ ಇದೆ. ಇದು ಏನಂದ್ರೆ ಸಂಸ್ಕರಿಸಿದ ಒಂದು ತುಳಸಿ ಎಲೆಗಳನ್ನ ಸ್ವಚ್ಛ ಮಾಡಿ ಅದನ್ನ ಒಣಗಿಸಿ ಪೌಡರ್ ಮಾಡಿ ಅದನ್ನ ನಾವು ಕ್ಯಾಪ್ಸುಲ್ ರೂಪದಲ್ಲಿ ಇಟ್ಟಿದ್ದೀವಿ. ಇದನ್ನ ಯಾವುದೇ ಕಾಯಿಲೆ ಇಲ್ಲದೆ ಇದ್ರೂ ದಿನನಿತ್ಯ ತಗೊಳ್ಳೋದ್ರಿಂದ ಕೂಡ ಇದು ಒಂದು ಒಳ್ಳೆ ಇಮ್ಯುನಿಟಿಯನ್ನ ಇಂಪ್ರೂವ್ ಮಾಡುತ್ತೆ ತುಳಸಿ ಕ್ಯಾಪ್ಸುಲ್ಸ್.